ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮೇಲಧಿಕಾರಿಗಳು ಮತ್ತು ಸರ್ಕಾರ ಏನೇ ಸೂಚನೆ ಕೊಟ್ಟು ನಾವು ಯಾವತ್ತೂ ಕೆಲಸ ಮಾಡೋಕ್ಕೆ ಸಿದ್ಧರಾಗಿರ್ತೀವಿ. ಪ್ರಯುಕ್ತ ನಮಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಸರ್ಕಾರ ಮನವಿ ಮಾಡಿಕೊಂಡಿದೆ. ಈ ಮುಷ್ಕರದಿಂದ ಈ ದಿವಸ ಹೊಸದುರ್ಗ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರ ನಡೆಸಿದ್ದು ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಅವರಿಗೆ ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯ ಕೊಡಬೇಕು ಅಂತೇಳಿ ಇಟ್ಟಿದ್ದಾರೆ. ಹೊಸದುರ್ಗ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುತ್ತೆ. ಅವ್ರದ್ದು ಯಾವುದೇ ಬೇಡಿಕೆಗಳಿಗೆ ಅವರ ಜೊತೆ ಜೊತೆಯಲ್ಲಿ ನಾವು ಸ್ಪಂದಿಸ್ತೀವಿ ಅಂತೇಳಿ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರವರ ಒಂದು ಆದೇಶದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ನಾವೀಗ ಈ ಒಂದು ಸಾಂದರ್ಭಿಕವಾದಂತಹ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರ ಹಮ್ಮಿಕೊಂಡೋ ಕಾರಣ ಏನಪ್ಪ ಅಂದರೆ, ನಮ್ಮ ಒಂದು ಸುಮಾರು ಹಲವಾರು ಬೇಡಿಕೆಗಳನ್ನ ಸುಮಾರು ವರ್ಷಗಳಿಂದ ನಾವು ನಮ್ಮ ಅಧಿಕಾರಿಗಳು ಹಾಗೂ ಸರ್ಕಾರದ ಮಟ್ಟಿಗೆ ಇಟ್ಟಿದ್ವಿ. ಈ ಬೇಡಿಕೆಗಳು ಇಲ್ಲಿವರೆಗೂ ನಮಗೆ ಈಡೇರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಎಲ್ಲರೂ ಒಮ್ಮತದಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ದಿನದ ಸಾಂದರ್ಭಿಕವಾಗಿ ತಾಲೂಕು ಮಟ್ಟದಲ್ಲಿ ನಾವು ಈ ಥರ ಒಂದು ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಈ ಹಮ್ಮಿಕೊಳ್ಳೋ ಕಾರಣ ಏನಪ್ಪ ಅಂದರೆ, ನಮಗೆ ಇಲ್ಲಿವರೆಗೂ ಯಾವುದೇ ತರಹದ ಪರಿಕರಗಳನ್ನು ಕೊಡದೇ, ಅಂದರೆ ನಮ್ಮನ್ನು ಒಂದು ತಾಂತ್ರಿಕವಾಗಿ ಬಳಸ್ಕೊತಾ ಇದ್ದಾರೆ. ಈಗ ತಾಂತ್ರಿಕವಾಗಿ ಬಳಸಿಕೊಂಡು ತಾಂತ್ರಿಕವಾದಂಥ ಸಂಬಂಧಪಟ್ಟಂತಹ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೂ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡ್ಸ್ ಅಂದರೆ ಮೂಲಭೂತ ಸೌಕರ್ಯಗಳಾದಂತಹ ಒಂದು ಒಳ್ಳೆ ಟೇಬಲ್ಲು, ಕುರ್ಚಿ, ಒಂದು ಬೀರು ಹಾಗೂ ಒಂದು ಕಚೇರಿ ಸಹ ನಮಗಿಲ್ಲ. ಈ ಒಂದೆಲ್ಲ ಬೇಡಿಕೆಗಳನ್ನ ನಾವು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದಾಗ ನಮ್ಮ ಮೇಲಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ. ಆ ಉದ್ದೇಶದಿಂದ ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಸುಮಾರು ವರ್ಷಗಳಾಯಿತು, ಸುಮಾರು 25-26 ವರ್ಷ ಆದರೂ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಒಂದು ಯಾವುದೇ ಒಂದು ಪದೋನ್ನತಿ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೂ ಸಹ ನಾವು ನಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿ ಸಂಘದಿಂದ ನಾವು ಬೇಡಿಕೆ ಇಟ್ಟಿದ್ವಿ. ಅದನ್ನೂ ಸಹ ನಮಗೆ ಇವರೆಗೂ ನಿರ್ವಹಿಸಲಿಲ್ಲ. ಹಾಗೆ ನಮ್ಮನ್ನು ಏನು ಮಾಡ್ತಿದ್ದಾರೆ ಅಂದರೆ, ಸುಮಾರು ವರ್ಷಗಳಿಂದ ಈ ಶನಿವಾರ ಭಾನುವಾರ
ರಜಾ ದಿನಗಳಲ್ಲಿ ನಮಗೆ ಹೆಚ್ಚು ಕೆಲಸಗಳನ್ನ ಅಂದೇ ನಮಗೆ ಮಾಡಬೇಕು, ಅಂದೇ ಹಳ್ಳಿಗೆ ಹೋಗಬೇಕು, ಅಂದೇ ಈ ಕೆಲಸಗಳನ್ನ ಮುಗಿಸ್ಬೇಕು ಅಂತೇಳಿ ಹೆಚ್ಚು ಹೊರೆ ಹಾಕಿ ನಮಗೆ ರಜಾ ದಿನಗಳನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಾರೆ. ನಮ್ಮನ್ನು ಸಹ ಈ ಒಂದು ಕಾರ್ಯಗಳಲ್ಲಿ ಬಳಸ್ಕೊಳ್ತಾ ಇರೋದ್ರಿಂದ ನಾವು ಏನು ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ, ನಮಗೆ ರಜಾ ದಿನಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಆಗಿರೋದಕ್ಕೋಸ್ಕರ ನಮ್ಮನ್ನ ಫ್ರೀ ಬಿಡಿ, ಅಂದರೆ ಈ ಬೇರೆ ದಿನಗಳಲ್ಲಿ ನಾವು ನಿಮ್ಮ ಏನೇ ಕೆಲಸ ಕಾರ್ಯಗಳನ್ನ ನಾವು ನಿರ್ವಹಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಎರಡು ಮಾತನ್ನು ಜಿವಿ ಟಿವಿ, ಇದು ನಿಮ್ಮ ಧ್ವನಿ.